ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಹುಣಸೂರು ಅರಸು ಪ್ರತಿಮೆಯಿಂದ ಜಂಕ್ಷನ್ ಜಂಕ್ಷನ್ವರೆಗೆ ರಸ್ತೆ ಅಭಿವೃದ್ಧಿಪಡಿಸುವ ಬಗ್ಗೆ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಶಾಸಕ ಎಚ್ ಪಿ ರವರು ಸಮಾಲೋಚನೆ ನಡೆಸಿ ಸ್ಥಳ ಪರಿಶೀಲನೆ ನಡೆಸಿದರು ಈ ವೇಳೆ ಮೈಸೂರು ಕೋರ್ಟ್ ಬಳಿ ಇರುವ ಕಿರು ಸೇತುವೆ ಹಾಗೂ ತಾಲೂಕು ಕಚೇರಿ ಬಳಿಯ ಹೊಸ ಸೇತುವೆಯನ್ನು ಮೇಲ್ದರ್ಜೆಗೇರಿಸಿ ಕಾಫಿ ವರ್ಕ್ಶಾಪ್ನಿಂದ ತಾಲೂಕು ಕಚೇರಿ ಸಂಪರ್ಕಕ್ಕೆ ಹೊಸದಾಗಿ ಅಂಡರ್ ಪಾಸ್ ರಸ್ತೆ ನಿರ್ಮಾಣ ಮಾಡಬೇಕೆಂದು ಸ್ಥಳದಲ್ಲಿದ್ದ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯ ಎಇ ಪುಟ್ಟರಾಜು ಇಂಜಿನಿಯರ್ ಯೋಗನಂದನ್ ಅವರಿಗೆ ತಾಕೀತು ಮಾಡಿದರು ಇದಲ್ಲದೆ ದೂರವಾಣಿ ಮೂಲಕ ರಾಷ್ಟ್ರೀಯ ಹೆದ್ದಾರಿ ಮುಖ್ಯ ಇಂಜಿನಿಯರ್ ರಾಮೇಂದ್ರರವರನ್ನು ಸಂಪರ್ಕ ಮಾಡಿ ಹುಣಸೂರು ಕೋರ್ಟ್ ಪಕ್ಕದಲ್ಲಿ ಹಾದು ಹೋಗುವ ರಾಜಕಾಲುವೆಯಲ್ಲಿ ನೀರು ಸರಾಗವಾಗಿ ಹರಿದು ಹೋಗುವಂತೆ ಅಭಿವೃದ್ಧಿಪಡಿಸುವುದರೊಂದಿಗೆ ಉಪವಿಭಾಗಾಧಿಕಾರಿಗಳ ಕಚೇರಿಗೆ ತೆರಳಲು ಅಂಡರ್ ಪಾಸ್ ರಸ್ತೆ ನಿರ್ಮಾಣಕ್ಕೆ ಆದ್ಯತೆ ನೀಡಬೇಕೆಂದು ತಿಳಿಸಿದರು ಈ ವೇಳೆ ಎಇ ಬೋಜರಾಜ್ ನಗರಸಭೆ ಕಮಿಷನರ್ ರಮೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು